ಇಂದಿನ ದಿನ ಕೃಷ್ಣನ ಕಥೆ. ಇಂದಿನ ದಿನ ಕೃಷ್ಣನ ಕಥೆಯಲ್ಲಿ ನಾವು ದಿನಾಲು ನಾವು ಸಹಸ್ರನಾಮ ಹೇಳ್ತೀನಿ, ಅದೇ ಬಿಡವ್ವ ಈ ನಾಮ ದೊಡ್ಡದು ಹಾಗೆ ಅಂದ್ಬಿಟ್ಟು ಒಂದು ಭಕ್ತ ವಿವರಿಸುವ ಸರಳ ಕಥೆ. ಪೆರುಮಾಳ್ ಭಕ್ತ ಅಂತ ಒಬ್ಬ, ಅವ ವಿಷ್ಣು ಭಕ್ತ. ವಿಷ್ಣುನ ದಿನಾಲು ಬೆಳತ್ಲೆ ಎದ್ದು ಸ್ನಾನ ಮಾಡಿ ವಿಷ್ಣು ಸಹಸ್ರನಾಮ ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟು ತಾನು ಹೊರಗೆ ಬರುವ. ಅಂತ ಮಾರಿ ಆ ಪೆರುಮಾಳಿಗೆ ಒಂದು ದಿನ ಆ ಭಕ್ತನಿ ಏನಾಗುತ್ತೆ, ಮನಸ್ಸು ಕಲ್ಮಿಷವಾಗಿರ್ತ, ಅಯ್ಯೋ ಏನೋ ಮನಸ್ಸು ಕಷ್ಟವಾಗಿದೆ ತೊಂದುಟ್ಟು ತನ್ನೋಡು ಗುರುವಾದ ಅಳಗರ್ತ್ಲಿ ಹೋಗಿ ನೋಡ್ತಾಳೆ. ಆ ಗುರುವಾದ ಅಳಗರ್ತ್ಲಿ ಹೋಗಿ ಕೇಳ್ತಾರೆ, ಇಂಥ ಮಾರಿ ನಾನು ದಿನಾಲು ಹೇಳ್ತೇನೆ, ಏನೋ ಇವತ್ತೇನೋ ಮನಸ್ಸು ತುಂಬ ಕಷ್ಟವಾಗಿದೆ, ಯಾಕೆ ಅಂತವೇ ನಂಗೆ ಗೊತ್ತಿಲ್ಲ ಹಾಗೆ ಅಂತಾರೆ. ಅದಕ್ಕೆ ಅಲ್ಲಿ ಹೋಗ್ತಾ ಇರ ಒಂದು ಭಕ್ತನ ಕರೆದು ಗುರು ಅಳಗರ್ ಹೇಗಿದ್ದಿ ನೀನು ಹಾಗೆ ಅಂತ ಕೇಳ್ತ. ಅದಕ್ಕೆ ಅವ ಅಂತ ನಾ ತುಂಬ ಚಂದ ಇದ್ದೇನೆ, ನಂಗೆ ಎಲ್ಲ ಪ್ರಾಬ್ಲಮ್ ಏನಿಲ್ಲ, ನಿಂಗೆ ಕಷ್ಟವಾವೇ ಇಲ್ಲವ. ಇಲ್ಲ ನಂಗೆ ಕಷ್ಟವಾವೇ ಇಲ್ಲ, ನಾ ದಿನಾಲು ನಾಮ ಹೇಳ್ತಾನಲ್ಲ ಆ ನಾಮ ಆ ಮಹಾಮಂತ್ರ ಬಿಡುವ ನಂಗೆ ಏನು ಕಷ್ಟ ಕೊಡವತ್ತಾನ ದೇವರು ಅಂತ. ಅದಕ್ಕೆ ಈ ಇವರಿಗೆ ಬಂದು ಆಶ್ಚರ್ಯ ಆಗತ್ತೆ ಆ ಪೆರುಮಾಳಿಗೆ, ನಾನು ದಿನಾಲು ಹೇಳ್ತಾನೆ ಮಾತ್ರ ವಿಷ್ಣು ಸಹಸ್ರನಾಮ ಹೇಳಂಗೆ ಇರಲ್ಲ, ಅದ ಬಿಡ ಮಹಾಮಂತ್ರ ಏನಿರೋದು ಹಂಗೆ ಅಂದ್ಬಿಟ್ಟು ಅವ್ರು ತುಂಬ ಆಶ್ಚರ್ಯದಿಂದ ನೋಡಿ ನನಗೆ ಆ ಮಂತ್ರನ ಹೇಳ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಬಂದು ಬಂದವ್ರು ಅಂತಾರೆ ಗೋವಿಂದ ಗೋವಿಂದ ಅಂತಾರೆ. ಅಯ್ಯೋ ಅಯ್ಯೋ ಇಷ್ಟೇವಾ, ನಾ ದಿನಾಲು ವಿಷ್ಣು ಸಹಸ್ರನಾಮ ಹೇಳಿಯೇ ನಂಗೆ ಮನಸ್ಸು ಕಷ್ಟ ಇದೆ, ಅದೇ ಬಿಡ ಇದೇನು ದೊಡ್ಡ ಮಂತ್ರ ಹಾಗೆ ಅಂತ. ಆಗ ಗುರು ಅಂತಾರೆ ನೀ ತಪ್ಪ ನೆನೆಸ್ತೀಪ್ಪ, ನೀನು ಸಾವಿರ ಹೆಸರುಲಿಂದ ವಿಷ್ಣು ಸಹಸ್ರನಾಮನ ಹೇಳ್ತಿ, ಇದು ಭೀಷ್ಮರು ಅರ್ಜುನನಿಗೆ ಉಪದೇಶದ ಮಾಡಿದ ಮಂತ್ರ, ಇದು ಮಹಾಮಂತ್ರ, ಇದು ಇಲ್ಲ ಅಂತ ಇಲ್ಲವೇ ಇಲ್ಲ. ಆದರೆ ಎಲ್ಲರಿಂದ ಭೀಷ್ಮರಾಗಾಕ ಮುಡಿಯದ, ದೇವರು ಆಮೇಲೆ ದೇವರು ಆಮೇಲೆ ಸಾಧಾರಣ ಮನುಷ್ಯ ಇಬ್ಬರಿಗೂ ಹೇಳಿದ್ದೆ ಈ ಗೋವಿಂದಾಮ ಮಂತ್ರ. ದೇವರು ಎಲ್ಲರೂ ಗೋವಿಂದ ಅಂತೂ ಹೇಳಂದು, ಅದೇ ಮಾರಿ ದೇವರೇ ಹೇಳಿದ್ದು ಪಾಮರ ಇದು. ಈಗ ಎಷ್ಟೋ ಜನಕ್ಕೆ ವಿಷ್ಣು ಸಹಸ್ರನಾಮ ಗೊತ್ತಾಗಲ್ಲ, ಹೇಳಕ್ಕೆ ಮುಡಿಯಲ್ಲ, ಅವರಿಗೆ ಕೂಡ ಬಾಯಿಗೆ ಬರ ಒಂದು ಮಂತ್ರ ಏನು ಮಂತ್ರ ಅಂದರೆ ಗೋವಿಂದ. ಆ ಗೋವಿಂದನ ಹೇಳಿದ ಸಾಕು ದೇವರು ಬಂದು ಅವನ್ನ ಕರ್ಕೊಂಡು ಹೊಟ್ಟೋಗಾರು. ಹೇಗೆ ಅಜಮಿಳಣ್ಣ, ಅಜಮಿಳಣ ಏನು ಅಜಮಿಳ ಎಷ್ಟು ಕೆಟ್ಟವನ ಇದ್ದ, ಅದರ ನಾರಾಯಣ ಅಂತ ಒಂದು ನಾಮ, ಆ ನಾಮಲ್ಲಿ ಆ ನಾಮಕ್ಕೆ ದೇವರು ಬಂದು ಶಕ್ತಿಯಿಂದ ಅವರು ಸ್ವರ್ಗಕ್ಕೆ ಕರ್ಕೊಂಡು ಹೋದರಂತೆ ವೈಕುಂಠಕ್ಕೆ. ಅಂಥ ಮಾದರಿ ನಾಮದಲ್ಲಿ ಏನೂ ಇಲ್ಲ, ನಾವು ವಿಷ್ಣು ಸಹಸ್ರನಾಮಕ್ಕೆ ಹೇಳಕ್ಕೆ ಗೊತ್ತಿಲ್ಲದ್ರು ನಾವು ಗೋವಿಂದ ನಾರಾಯಣ ಕೃಷ್ಣ ಅಂತ ಹೇಳಿದ್ರೆ ಸಾಕು, ನಮಗೆ ನಮ್ಮ ದೇವರು ಭಕ್ತಿಯಿಂದ ಹೇಳಬೇಕು ಅಷ್ಟೇ, ಯಾವ ನಾಮವಾಗಿದ್ದರೂ ಏನು ದೇವ್ರ ನಾಮ ಭಕ್ತಿಯಿಂದ ಹೇಳಬೇಕು, ಅದು ಹೇಳಿದ್ರೆ ಸಾಕು. ದೇವರು ಒಂದು ಕರುಣಾ ಸಾಗರ, ಅದನ್ನಲ್ಲಿಂದ ದೇವ್ರು ನಮ್ಮನ್ನ ಯಾವಾಗಲೂ ನಮ್ಮನ್ನ ತನ್ನ ಹತ್ತಲಿ ಕರ್ಕೊಂಡು ಹೋಗ. ಇದರಿಂದ ಇದು ಹೇಳಿದ ಒಡನೆ ಆ ಭಕ್ತರಿಗೆ ಒಂದು ಮನಸ್ಸು ಶುದ್ಧಿ ಆಯಿತು, ಓ ನಮ್ಮ ಎಲ್ಲ ನಾಮವೂ ಒಂದೇ, ಎಲ್ಲವೇ ವಿಷ್ಣು ನಾಮ ತಾನೇ ಅಂತ ಹೇಳಿಬಿಟ್ಟು ಅವರು ಗೋವಿಂದ ಗೋವಿಂದ ಭಗವತ್ ನಾಮವನ್ನು ಹೇಳಿ ಆ ಭಗವತ್ ಸ್ಮರಣೆಯು ಮಾಡಿ ವಿಷ್ಣು ಸಹಸ್ರನಾಮವು ಹೇಳಿ ಈ ಜನ್ಮನ್ನ ಪಾವಿತ್ರ ಮಾಡಿಕೊಂಡ್ರು. ಅವರು ಆಮೇಲೆ ಎಲ್ಲ ಗೋವಿಂದ ಅಂಬ ಒಂದು ನಾಮ ಹೇಳಿದ್ರು ಸಾಕು ನಮ್ಮ ಪಾಪಣ್ಣ ದೇವ್ರು ಕಳಿಯೇ ಕಳಿತಾನ. ಗೋವಿಂದ ಶ್ರೀ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.